ಆ್ಯಕ್ಚುಲಿ ಬಿ ಜೆ ಪಿಯವ್ರಿಗೆ ಕಾಂಗ್ರೆಸ್ ಕಂಡ್ರೆ ಭಯ, ಕಾಂಗ್ರೆಸ್ ಕೊಡ್ತಾ ಇರುವಂಥ ಕಾರ್ಯಕ್ರಮಗಳು ನೋಡಿ ಬಿ ಜೆ ಪಿಯವ್ರಿಗೆ ಭಯ ಆಗ್ತಾ ಇದೆ. ಅದಕ್ಕೆ ಅವರ ಮೇನ್ ಲೀಡರ್ ಅವರ ಏನು ಇವತ್ತು ಬಿ ಜೆ ಪಿ ಸರ್ಕಾರ ಇಲ್ಲಿ ತನಕ ಬಂದಿದೆ ಅಂದರೆ ಅದು ಮಾನ್ಯ ಪ್ರಧಾನಮಂತ್ರಿಗಳ ಮಗ ನೋಡಿ ಬಂದಿದೆ. ಅದಕ್ಕೆ ಅವ್ರನ್ನ ಪದೇ ಪದೇ ಕರೆಸ್ತಾ ಇದ್ದಾರೆ. ಆದರೆ ಕರ್ನಾಟಕದ ಜನಕ್ಕೆ ಕಾಂಗ್ರೆಸ್ ಅಂದರೆ ಒಂದು ಪ್ರೀತಿ. 70 ವರ್ಷದಲ್ಲಿ ಕಾಂಗ್ರೆಸ್ ಏನು ಮಾಡಿದೆ ಅಂತ ಬೇರೆ ಎಲ್ಲಾದರೂ ಹೋಗಿ ಕೇಳ್ಬೋದು, ಬಟ್ ಕರ್ನಾಟಕದಲ್ಲಿ ಕೇಳೋಕ್ಕಾಗಲ್ಲ. ಯಾಕಂದರೆ ಸಾಕ್ಷಿ ಗುಡ್ಡೆಗಳು ಅಷ್ಟು ಜಾಸ್ತಿ ಇದೆ ಕರ್ನಾಟಕದಲ್ಲಿ. ಸೊ ನಮಗೆ ಯಾವುದೇ ಥರ ಭಯ ಇಲ್ಲ. ನಾವು ಕೊಟ್ಟಿರುವಂಥ ಭರವಸೆಗಳು ಏನು, 2 ಭರವಸೆಗಳನ್ನು ಇಲ್ಲಿ ತನಕ ಕೊಟ್ಟಿದ್ದೀವಿ. 1 200 ಯೂನಿಟ್ ಫ್ರೀ ಕರೆಂಟನ್ನು ಕೊಡೋದು ಪ್ರತಿ ಮನೆಗೆ. 200 ಯೂನಿಟ್ ಅಂದರೆ 1500 ರೂಪಾಯಿ ಹತ್ರ ಹತ್ರ ಆಯಿತು. ಸೊ ಒಂದು ವರ್ಷಕ್ಕೆ 20,000 ಹತ್ರ ಅವರು ಒಂದು ಮನೆಗೆ ಕೊಡ್ತಾರೆ. ಎರಡನೇ ಆಫರ್ ಏನಂದರೆ ಲೇಡೀಸ್ಗೆ, ಗೃಹಿಣಿಗಳಿಗೆ, ಹೆಡ್ ಆಫ್ ದ ಫ್ಯಾಮಿಲಿಗೆ 2,000 ರೂಪಾಯಿ. ಏನಕ್ಕೆ 2,000 ರೂಪಾಯಿ? ನಮಗೇನು ಕ್ಯಾಲ್ಕುಲೇಷನ್ ಏನಂದರೆ, ಮಾನ್ಯ ಪ್ರಧಾನಮಂತ್ರಿಗಳು ಹೇಳಿದ್ರು ನಿಮ್ಮ ಇನ್ಕಮನ್ನು ದುಪ್ಪಟ್ಟು ಮಾಡ್ತೀವಿ, ಡಬಲ್ ಮಾಡ್ತೀವಿ ಅಂತ. ಆದರೆ ಇಲ್ಲಿ ತನಕ ಯಾರ್ದಾದರೂ ಡಬಲ್ ಆಗಿದೆ? ಆದರೆ ಗ್ಯಾಸ್ ಬೆಲೆ ಡಬಲ್ ಆಗಿದೆ, ಪೆಟ್ರೋಲ್ ಬೆಲೆ ಡಬಲ್ ಆಗಿದೆ, ಪ್ರತಿ ಕುಕ್ಕಿಂಗ್ ಆಯಿಲ್ ಬೆಲೆ ಡಬಲ್ ಆಗಿದೆ. 2,000 ರೂಪಾಯಿ ಒಂದು ಲೇಡಿ ಅಕೌಂಟಿಗೆ ಬಂದರೆ ಅವ್ರಿಗೆ ಒಂದು ತಿಂಗಳದ ಗ್ಯಾಸು, ಒಂದಷ್ಟು ಮನೆ ಸಾಮಾನುಗಳು ತೊಗೊಂಡ್ರೆ ಅವ್ರ ಜೀವನ ಈಸಿ ಆಗುತ್ತೆ. 1 ವರ್ಷಕ್ಕೆ 24,000 ರೂಪಾಯಿ ಕೊಡಬೇಕು ಅಂತ ನಾವೊಂದು ಕಾರ್ಯಕ್ರಮನ ಹಾಕ್ಕೊಂಡಿದ್ದೀವಿ. ಈ ಕಾರ್ಯಕ್ರಮಗಳನ್ನು ಸರಿ ಇಲ್ಲ, ಹೆಂಗೆ ಮಾಡ್ತೀರಾ ಅಂತ ಕೇಳ್ತಾರೆ. ಪವರ್ ಮಿನಿಸ್ಟರ್ ಆಗಿದ್ದಾಗ 10,000 ಮೆಗಾವಾಟ್ಸ್ ಇದ್ದಿದ್ದು ಕರ್ನಾಟಕದಲ್ಲಿ, ಡಿ ಕೆ ಶಿವಕುಮಾರ್ ಅವರು ಪವರ್ ಮಿನಿಸ್ಟರ್ ಆದಾಗ 5 ವರ್ಷದಲ್ಲಿ ಮುಗಿದು ಹೋಗೋಷ್ಟರಲ್ಲಿ 20,000 ಸರ್ಪ್ಲಸ್. ನಿಮಗೆ ಇವತ್ತು ಕರ್ನಾಟಕದಲ್ಲಿ ಎಲ್ಲಾದರೂ ಪವರ್ ಕಟ್ ಬಗ್ಗೆ ಮಾತಾಡ್ತಾ ಇದ್ದಾರೆ? ಪವರ್ ಕಟ್ ಇದೆಯಾ? ಅದನ್ನು ಮಾಡಿರೋದು ನಮ್ಮ ನಾಯಕರಾದಂಥ ಡಿ ಕೆ ಶಿವಕುಮಾರ್ ಅವರು. ಅವ್ರು ಕೊಟ್ಟಿರುವಂಥ ಭರವಸೆ ಪ್ರತಿ ಮನೆಗೆ 200 ಯೂನಿಟ್ ಅಂತ ಅವ್ರು ಆಲೋಚನೆ ಮಾಡದೆ ಕೊಡಲ್ಲ. ಅದೇ ಥರ 2,000 ರೂಪಾಯಿ ಪ್ರತಿ ಮನೆಗೆ, 24,000 ಕೋಟಿ. ಇವಾಗ ಎಲ್ಲರೂ ಡಿಸ್ಕಷನ್ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ. ಸಿದ್ದರಾಮಯ್ಯನವರು 13 ಬಜೆಟನ್ನು ಕೊಟ್ಟಿದ್ದಾರೆ ಈ ರಾಜ್ಯಕ್ಕೆ. 13 ಬಜೆಟ್ ಕೊಟ್ಟು ಇಲ್ಲಿ ತನಕ ಗೌರ್ಮೆಂಟನ್ನು ನಡೆಸಿ ಕಾಂಗ್ರೆಸ್ಸನ್ನು ಮುಂತಂದು ಆ ಬೆಸ್ಟ್ ಗವರ್ನೆನ್ಸ್ ಯಾವುದಾದ್ರೂ ಇದ್ದರೆ 2013 ರಿಂದ 2018 ತನಕ. ಇವತ್ತೇನು ಗವರ್ನೆನ್ಸ್ ಇದೆ? 40% ಸರ್ಕಾರ, ಪ್ರತಿ ಹಂತದಲ್ಲೂ ಕೂಡ ಕರಪ್ಷನ್. ಅದನ್ನು ನಿರ್ಮೂಲ ಮಾಡಬೇಕು, ಜನ ಮುಂದೆ ಬರಬೇಕು ಅಂತ ಕಾಂಗ್ರೆಸ್ನವರು, ನಮ್ಮ ಕಾಂಗ್ರೆಸ್ನ ನಾಯಕರು ಈ 2 ಯೋಜನೆಯನ್ನು ಬಿಡುಗಡೆ ಮಾಡಿದ್ದಾರೆ. ಇನ್ನು ಮುಂದೆ ಇನ್ನೂ ತುಂಬ ಯೋಜನೆಗಳನ್ನು ಬಿಡುಗಡೆ ಮಾಡ್ತೀವಿ. ಜನಪರವಾದಂಥ ಸರ್ಕಾರ 2023ರಲ್ಲಿ ಬಂದೇ ಬರುತ್ತೆ. ಅವರು ಹೇಳಿರೋದು ಏನು ತಪ್ಪೇನಿಲ್ಲ, ನಾನು ಹೇಳ್ತೀನಿ ಕೇಳಿ. ಮತದಾರರು ಮತವನ್ನು ಕೊಟ್ಟು ನಿಮ್ಮನ್ನು ಗೆಲ್ಲಿಸಿರೋದು ಒಂದು ಪಕ್ಷದ ಮೇಲೆ, ಒಂದು ಪಕ್ಷದ ಚಿಹ್ನೆ ಮೇಲೆ. ಅದನ್ನು ಬಿಟ್ಟು ಮತದಾರನನ್ನು ಮಾರಿ ನೀವು ಆಚೆ ಹೋದಾಗ ಏನಂತ ಹೇಳ್ತೀರಾ? ಅವ್ರು ಕೇಳಿರೋದಷ್ಟೇ, ಅವರು ವೈಶ್ಯ ಅಂತ ಕರೆದಿಲ್ಲ. ನಾನು ಅದೇ ವೇದಿಕೆ ಮೇಲೆ ಇದ್ದೆ, ಅವ್ರು ಹೇಳಿದ್ದು ಮೈಯನ್ನು ಮಾರ್ಕೊಳ್ಳೋರನ್ನ ವೈಶ್ಯ ಅಂತೀರಾ, ಇವರನ್ನ ಏನಂತ ಕರೀತೀರಾ ಅಂತ ಕೇಳಿದ್ದು, ಹೊರತು ಅವ್ರನ್ನ ವೈಶ್ಯ ಅಂತ ಕರೆದಿಲ್ಲ. ಸೊ ನಿಜ ಅಲ್ವಾ? ನಿಮ್ಮನ್ನ ಮತ ಹಾಕಿ ಗೆಲ್ಲಿಸಿರೋರನ್ನ ಬಿಟ್ಟು ನೀವು ಒಂದು ಪಕ್ಷದ ಚಿಹ್ನೆ ಮೇಲೆ ಗೆದ್ದು ಅದನ್ನು ಬಿಟ್ಟು ನೀವು ಹೋದರೆ ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ತಾನೇ ಅದು ಮಾತಾಡೋದು. ಕ್ಷಮೆ ಕೇಳಿದ್ರು, ಅವ್ರು ಕ್ಷಮೆ ಕೇಳಿರೋದು ವೈಶ್ಯರಿಗೆ ಏನಾದರೂ ಬೇಜಾರಾದರೆ ಅದ್ರ ಬಗ್ಗೆ ಕ್ಷಮೆ ಕೇಳಿದ್ರು. ಅಂದರೆ ಈಗ ಹೋದವರು ಏನಂತೀರ ಸರ್, ಮೈ ಮಾರ್ಕೊಂಡವ್ರೆ? ಜನರನ್ನು ಮಾರ್ಕೊಂಡವರು ತಮಗೆ ಓಟನ್ನು ಹಾಕ್ಕೊಂಡವರು, ಅವ್ರನ್ನ ಮಾರಿರೋರು ತಾನೇ ಇವರು. ಇವ್ರನ್ನ ಮತ್ತೆ ಜನ ಗೆಲ್ಲಿಸ್ತಾರಾ? ಒಂದು ಪಕ್ಷದಿಂದ ಬಿಟ್ಟೋಗಿ ಇನ್ನೊಂದು ಪಕ್ಷಕ್ಕೆ ದುಡ್ಡಿಗೆ ಮಾರಾಟ ಆಗಿ ಹೋದವ್ರನ್ನ ಏನಂತ ಕರಿಬೇಕು? ನೀವೇ ಡಿಸೈಡ್ ಮಾಡಿ. ನಿಮ್ಮ ಪಕ್ಷ ಅಧಿಕಾರಕ್ಕೆ ಬರಲ್ಲ, ಮುಖ್ಯಮಂತ್ರಿಗೆ ಕಚ್ಚಾಡಕತ್ತಾರ, ಇವ್ರೇನು ಬಜೆಟ್ ಕೊಡ್ತಾರೆ, ಇವ್ರೇನು ಫ್ರೀ ಕೊಡ್ತಾರೆ ಅಂತ ಹೇಳ್ತಾರೆ ಬಿಜೆಪಿ. ಸಿ, ನಾವು ಫ್ರೀ ಕೊಡೋದು ಬಗ್ಗೆ ಅಲ್ಲ ಮಾತಾಡ್ತಾ ಇರೋದು. ಸಿ, ಇದು ಫ್ರೀ ಅಲ್ಲ, ನೀವು ಫ್ರೀ ಬೀಸ್ ಅಲ್ಲ. ಇದು ಮೇಯ್ನ್ ಆಗಿರೋದು ಏನಂದರೆ ಜನಪರವಾದಂಥ ಯೋಜನೆ. ಜನಕ್ಕೆ ಏನು ಬೇಕಾಗಿದೆ ಇವತ್ತಿನ ರಿಕ್ವೈರ್ಮೆಂಟ್ ಆಫ್ ದ ಅವರ್, ಏನು ನಮ್ಮ ಪ್ರಧಾನಮಂತ್ರಿಗಳು ದುಪ್ಪಟ್ಟಾಗುತ್ತೆ ನಿಮ್ಮ ಇನ್ಕಮ್ ಅಂದರು. ಯಾರಿಗೆ ದುಪ್ಪಟ್ಟಾಗಿದೆ? ನಿಮಗಾಗಿದೆಯಾ? ನಿಮಗಾಗಿದೆಯಾ? ಯಾರಿಗಾದ್ರೂ ಆಗಿದೆ? ಯಾರಿಗೂ ಆಗಿಲ್ಲ. ಆದರೆ ಅವರ ಜೀವನ ಸೇಮ್ ಆಗಿದೆ. ಇವಾಗ ಪ್ರೈಸಸ್ ಮಾತ್ರ ಡಬಲ್ ಆಗಿದೆ, ಇನ್ಕಮ್ ಒಂದೇ ಲೆವೆಲಲ್ಲಿದೆ, 5 ವರ್ಷದಿಂದ ಯಾರ್ದೂ ಜಾಸ್ತಿ ಆಗಿಲ್ಲ. ಸೊ ಆದ್ದರಿಂದ ಈ 2,000 ರೂಪಾಯಿ ಕೊಡೋದ್ರಿಂದ ಅವರ ಜೀವನ ಈಸಿ ಆಗುತ್ತೆ. 200 ಯೂನಿಟ್ ಕರೆಂಟ್ ಕೊಡೋದ್ರಿಂದ 1,500 ರೂಪಾಯಿ ಉಳಿಯುತ್ತೆ. ಅದಕ್ಕೆ ಜನರ ಸುಳ್ಳಿನ ದಾರಿ ಕರ್ಕೊಂಡು ಹೋಗ್ತಿದ್ದಾರೆ ಕಾಂಗ್ರೆಸ್. ನಿಮ್ಗೆ ಅನಿಸ್ತಾ ಇದೆಯಾ? ಬಿಜೆಪಿನವ್ರಿಗೆ ಭಯ ಬಂದಿದೆ, ನಡಕ ಬಂದಿದೆ. ಕಾಂಗ್ರೆಸ್ ಅಂದರೆ ಅವರು ಶಿವರ್ ಆಗ್ತಾ ಇದ್ದಾರೆ. ಪ್ರಿಯಾಂಕಾ ಗಾಂಧಿ ಬಂದಾಗ ಅವ್ರು ಶಿವರ್ ಆಗ್ತಾ ಇದ್ದಾರೆ, ಇನ್ನು ರಾಹುಲ್ ಗಾಂಧಿ ಬಂದಾಗ ಶಿವರ್ ಆಗ್ತಾ ಇದ್ದಾರೆ. ಆದ್ದರಿಂದ ಇಂಥ ಸ್ಟೇಟ್ಮೆಂಟ್ಗಳು ಕೊಡ್ತಾ ಇದ್ದಾರೆ. ಮನೆ ಮುಖ್ಯಮಂತ್ರಿಗಳೇ, ಮಂತ್ರಿಗಳೇ, ಸ್ವಲ್ಪ ನಿಮ್ಮ ಹತ್ರ ಅವಕಾಶ ಇತ್ತು. 3.5 ವರ್ಷ 4 ವರ್ಷ ನೀವು ಸರ್ಕಾರದಲ್ಲಿದ್ದಿರಿ. ಈ 4 ವರ್ಷದಲ್ಲಿ ಏನೂ ಮಾಡಿದೆ?
ಕಳೆದ ಲಾಸ್ಟ್ 100 ಡೇಸಲ್ಲಿ ನೀವೇನೋ ಮಾಡೋಕೆ ಹೊಂಟಿದ್ದೀರಾ? 4 ವರ್ಷದಲ್ಲಿ ಮಾಡೋಕ್ಕಾಗದೇ ಇರೋದು 100 ದಿನದಲ್ಲಿ ಏನು ಇವರು ಕೊಹ್ಲಿನಾ ಇಲ್ಲ ಸಚಿನ್ ತೆಂಡೂಲ್ಕರ ಸೆಂಚುರಿ ಹೊಡೆಯೋಕ್ಕೆ? ಇವ್ರ ಕೈಯಲ್ಲಿ ಏನೂ ಮಾಡೋಕ್ಕಾಗಲ್ಲ, ಡಕ್ಔಟ್ ಆಗಿದ್ದಾರೆ ಆಲ್ರೆಡಿ. ಡಕ್ಔಟ್ ಆಗಿರೋ ಗಿರಾಕಿ ಹತ್ರ ನಾವು ಮಾತಾಡಲ್ಲ. ಥ್ಯಾಂಕ್ ಯು.